ಮತ್ತೆ ಮತ್ತೆ ನನ್ನ ದಾರಿಗೆ ಅಡ್ಡ ಬಂದೆ ನೀನು. ಈ ಯಾಗ ದೇವಕಿಯ 8ನೇ ಪುತ್ರನ ಹುಡುಕೋದಕ್ಕೆ ಮಾಡ್ತಿದ್ದಿದ್ದು, ಆದ್ರೆ ನಿನಗದು ಬೇಡ. ನಾನು ಪತ್ತೆ ಮಾಡೋದು. ಹಾಗಾದ್ರೆ ಆ ಭವಿಷ್ಯವಾಣಿಯ ಬಾಲಕ ಯಾರು, ಎಲ್ಲಿದ್ದಾನೆ? ನನಗೆ ಗೊತ್ತಾಗಬಾರ್ದು ಅಂತ ನನ್ನ ಯಾಗ ಭಂಗ ಮಾಡಿದೆ. ಈ ಭೂಮಿಯ ಪಾಲನಾ ದೇವ ನೀನಿರಬಹುದು, ಆದ್ರೆ ಇಲ್ಲಿ ನೀನು ಮಾಡಿದ ತಪ್ಪಿಗೆ ದಂಡ ಎಲ್ಲರಿಗೂ ಬೀಳುತ್ತೆ. ಅಕ್ರೂರ, ಹೇಳಿ ಮಹಾರಾಜ. ಈ ಮಡಿಕೆ ಎಲ್ಲಿಂದ ಸಿದ್ಧವಾಗಿ ಬಂದಿತ್ತು? ಮಹಾರಾಜ, ಬರ್ಸನಾದ ಕುಂಬಾರ ಈ ಮಡಿಕೆ ಮಾಡಿತು. ಕುಂಬಾರ, ನೀನು ಏನ್ ಮಾಡಿದ್ಯಾ ಅಂತ? ನೀನು ಮಾಡಿದ ಮಡಿಕೆಯಿಂದಾಗಿ ನನ್ನ ಯಜ್ಞ ಭಂಗ ಆಯ್ತು, ಎಲ್ಲ ಶ್ರಮ ವ್ಯರ್ಥ ಆಯ್ತು. ಯಜ್ಞ ಪೂರ್ಣವಾಗಿದ್ರೆ ಆ ಬಾಲಕ ಎದುರಿಗೆ ಬರ್ತಿದ್ದ. ಕ್ಷಮೆ ಇರ್ಲಿ, ಈ ಯಜ್ಞಕ್ಕೆ ಅವನನ್ನ ಆಹುತಿ ಕೊಡ್ತಿದ್ದೆ. ನಿನ್ನಿಂದಾಗಿ ಆಹುತಿ ಆಗ್ಲೇ ಇಲ್ಲ. ಆದ್ರೆ ಯಜ್ಞಕ್ಕೆ ಆಹುತಿನೇ ಆಗದೆ ಇದ್ರೆ ಮಹಾರಾಜ ಕಂಸನ ಕೀರ್ತಿಗೆ ಕಳಂಕ ಬರುತ್ತೆ. ಅದಕ್ಕೆ ಈ ಯಜ್ಞದಲ್ಲಿ ನಿನ್ನ ಆಹುತಿ ಆಗತ್ತೆ. ಈಗ ಸ್ವಾಮಿ, ಸ್ವಾಮಿ ಬಿಟ್ಬಿಡಿ ಸ್ವಾಮಿ. ನಿನ್ನ ಸಾಯಿಸ್ಬಿಟ್ರೆ ಎಲ್ಲ ಕಷ್ಟಗಳಿಂದ ಮುಕ್ತನಾಗ್ಬಿಡ್ತೀಯ. ಇದು ಬಹಳ ಸರಳ ಶಿಕ್ಷೆ ಆಗ್ಬಿಡುತ್ತೆ. ಆದ್ರೆ ಕಂಸನ ಯಜ್ಞ ಭಂಗ ಆಗಿದ್ದಕ್ಕೆ ಶಿಕ್ಷೆ ಪ್ರಚಂಡವಾಗಿರ್ಬೇಕು. ಕೃಷ್ಣನು ಕ್ರೂರನು ಅಧರ್ಮಕ್ಕೆ ರಾಜನು, ಘೋರನು ಅಘೋರನು ಕುಟಿಲವ ತೋರ ಕಂಸನು. ಅಸಂಭವ ಅಸಭ್ಯ ಅತ್ಯಾಚಾರಗಳಿಗೆ ನಾಯಕ, ದುರಾತ್ಮ ದುಷ್ಟ ದುರ್ಜನಾಧಿಪತಿಯ ದಕ್ಷ ಪಕ್ಷಕ. ಕಂಸ 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 ಸಜನರ ಶತ್ರುವೇ ಆಜಾನು ಬಾಹುವೇ, ಈ ಕಂಸನು ಈ ಕಂಸನು ಭಯಂಕರ ಕರಾಳನು. ಪಾತಾಳದಿಂದ ಬಂದನು, ಭೂಲೋಕದಲ್ಲಿ ನಿಂತನು, ಮನುಷ್ಯ ಜಾತಿಯಂದನು, ಮನುಷ್ಯರನ್ನೇ ಕೊಂದನು. ಅನಿಷ್ಟಕಾರಿ ನಿರ್ದಯಿ ಈ ಕಂಸನು, ಈ ಕಂಸನು ವಿಧ್ವಂಸನಾಶಕಾರನು. ಕುಂಬಾರ, ಜೀವ ಇರೋ ಕೊನೆ ಕ್ಷಣದ ತನಕ ಪರಿತಪಿಸ್ಬೇಕು.
ನೀನು ಯಾಕೆ ಮಡಕೆ ಮಾಡಿದೆ ಅಂತ. ನಿನ್ನ ತಪ್ಪಿನ ದಂಡ ಬರೀ ನಿನಗಷ್ಟೇ ಅಲ್ಲ, ಇಡೀ ಕುಂಬಾರ ಕುಲಕ್ಕೆ ಆಗುತ್ತೆ. ಇವತ್ತಿನಿಂದ ನೀನು, ನಿನ್ನ ಪರಿವಾರ ಮತ್ತು ಬರ್ಸಾನಾದ ಸಮಸ್ತ ಕುಂಬಾರರನ್ನ ಬಹಿಷ್ಕರಿಸ್ತೇನೆ. ನೀವು ಮಡಿಕೆ ಮಾಡೋ ಹಾಗೂ ಇಲ್ಲ, ಮಾರೋ ಹಾಗೂ ಇಲ್ಲ. ಜೀವನೋಪಾಯಕ್ಕೆ ರಾಜ್ಯ ಬಿಟ್ಟು ಎಲ್ಲಾದರೂ ಹೋಗ್ತೀವಿ ಅಂದ್ರೆ ಅದಕ್ಕೂ ಅನುಮತಿ ಇರಲ್ಲ. ಇನ್ನೊಂದು ಮಾತು, ನಿಮ್ಮ ಹತ್ರ ಯಾರಾದರೂ ಮಡಿಕೆ ಕೊಂಡ್ಕೊಂಡ್ರೆ ಅಥವಾ ನಿಮಗೆ ಸಹಾಯ ಮಾಡೋ ಸಾಹಸ ಮಾಡಿದ್ರೆ ಅವರು ಮಹಾರಾಜ ಕಂಸನ ಕೋಪಕ್ಕೆ ಗುರಿಯಾಗ್ತಾರೆ. ಈಗ ಖುಷಿ ಪಡು. ನಿನ್ನ ಮಕ್ಕಳು ಹಸಿವಿನಿಂದ ಒದ್ದಾಡೋದನ್ನ ನೋಡಿ, ನಿನ್ನ ಕುಟುಂಬ ಬಡತನದಲ್ಲಿ ಬೇಯೋದನ್ನ ನೋಡಿ ನಿನಗೂ ಇಡೀ ಬ್ರಜ ರಾಜ್ಯಕ್ಕೂ ಅರ್ಥ ಆಗ್ಲಿ. ಈ ಮಹಾರಾಜ ಕಂಸನ ಯಜ್ಞಕ್ಕೆ ಏನು ಮಹತ್ವ ಅಂತ. ಮಾವ, ಸತ್ಯವಾಗ್ಲೂ ನೀವು ತುಂಬಾ ಒಳ್ಳೆಯವರು. ಧನ್ಯವಾದ. ನೀವು ನನ್ನ ಮತ್ತೆ ರಾಧಾಳ ಭೇಟಿಗೆ ಕಾರಣ ಆಗ್ತಿದ್ದೀರ. ಸಖಿ ಶೃಂಗಾರ ಶ್ರೀ ರಾಧಾರಾಣಿ ದಿವ್ಯ ಮನೋಹರಿ ವೀಣಾಪಾಣಿ ನೋಡಿ ನೋಡುತ್ತಲೇ ಮನದೋಚ್ಚುವಳು ಕಾಂತಿಯು ತುಂಬಿ ಬೆಳಕನ್ನು ಎಲ್ಲೆಡೆ ಚೆಲ್ಲುತ್ತಲಿಹಳು. ಸೌಂದರ್ಯವನೇ ನಾಚಿಸುವಂತ ಸುಂದರಿ ರತ್ನ ಮಂಜರಿಯವಳು. ಝಂಝನ್ಝನನ ಝಂಝನ್ಝನನ ಗೆಜ್ಜನಾದ ದೀಗಿವಳ ನಡುಗೆ ಕನ್ಕನ್ಕನನ ಕನ್ಕನ್ಕನನ ಬಳೆಯ ಸದ್ದಿರೆ ಲಯದ ಕಡೆಗೆ ಬೇಗ ಬೇಗರಿಗೆ ಮಳೆಯಾಗಿ ಬಾನು ಭೂಮಿ ಒಂದಾಗಿ ನಾಟ್ಯವ ನೋಡಿ ಮರುಳಾಗಿ ಕಾದಿದ ಗಾನದ ಸವಿಗಾಗಿ ಕಣ್ಣಲ್ಲಿ ಕಾಂತಿ ಸವಿ ಸ್ವರದ ತಂತಿ ಸಿರಿತನವೇ ಇವಳ ಮುಗುಳು ನಗೆ ಸಿಹಿಯಂಥ ಮಾತು ಆಡಿದರೆ ಮುತ್ತು ಕೋಪದಲು ಇವಳು ಸುಂದರಿಯೇ ಕೋಗಿಲೆಯ ದನಿಯುವ ನವಿಲ ನಾಟ್ಯ ಆ ಬೆಣ್ಣೆಯ ಮೆಲ್ಲುವ ಮಗುವಿವಳು ಭುವಿಗಿಳಿದ ರತಿಯು ನಗು ಚೆಲ್ಲ ಸಖಿಯು ಎಲ್ಲರ ಶುಭ ಕೋರೋ ಮನೆ ಮಗಳು ಆಶ್ಚರ್ಯ ಕೃಷ್ಣ, ಇಷ್ಟು ವರ್ಷಗಳಲ್ಲಿ
ಇದೇ ಮೊದಲನೇ ಸಲ ನೀನ್ ಅಪ್ಪನ ಹತ್ರ ಹೇಳಿದ್ದು ಬೆಣ್ಣೆಗೆ ಮಡಿಕೆ ಖರೀದಿ ಮಾಡೋಕೆ ಹೊರ ಹೋಗ್ಬೇಕು ಅಂತ. ಹೌದು, ಇಷ್ಟೊಂದು ಬದಲಾವಣೆ ನಿನ್ನಲ್ಲಿ ಹೇಗ್ ಬಂತು? ಹಾಗೆ ಈಗ ದೊಡ್ಡವನಾಗಿದ್ದೀನಲ್ಲ, ಅಪ್ಪನ್ಗೆ ಸಹಾಯ ಮಾಡೋಣ ಅಂತ. ನೀನ್ ಈ ಮಾತುಗಳು ಬರೀ ಅಪ್ಪ ಮತ್ತೆ ಅಮ್ಮನ ಮರಳು ಮಾಡೋಕ್ಕಾಗೋದು, ನನ್ನನ್ನಲ್ಲ. ದೊಡ್ಡ ಮನುಷ್ಯ ಸಹಾಯ ಮಾಡ್ತಾನಂತೆ. ಇರೋ ವಿಷಯ ಹೇಳು. ಯಾರ ಕೈ ಹಿಡಿಬೇಕು ಅನ್ಕೊಂಡಿದ್ಯೋ ಅವ್ರನ್ನ ನೋಡಕ್ ಹೋಗ್ತಿದ್ದೀನಿ ಅಂತ. ನಿಜ ಅಲ್ವಾ? ಅಲ್ಲಿ ರಾಧಾನೂ ಬರ್ತಿದ್ದಾಳೆ ತಾನೆ? ಆದ್ರೆ ಏನ್ ಮಾಡೋದು ಕೃಷ್ಣ, ಅವಳಗ್ ನೀನ್ ನೆನಪು ಕೂಡ ಆಗಲ್ಲ. ಅವಳಗ್ ನೆನಪು ಮಾಡ್ಕೊಡಕ್ಕೆ ಯಾರು ಹೋಗ್ತಿದ್ದಾರೆ ಅಣ್ಣ? ನನಗ್ ಬೇಕಾಗಿರೋದು ನನ್ನನ್ನು ನೋಡಿದ ಮೇಲೆ ಅವಳು ನನ್ನ ಮರೆಯೋ ಪ್ರಯತ್ನ ಮಾಡಲಿ ಅಂತ. ಏನು? ಆದ್ರೆ ಅದರಿಂದ ಏನ್ ಬದಲಾಗತ್ತೆ? ರಾಧಾಳ ಜೀವನಧಾರ. ಯಾಕೆಂದ್ರೆ ಒಬ್ಬರನ್ನ ಮರೆಯೋಕೆ ಎಷ್ಟು ಪ್ರಯತ್ನ ಮಾಡ್ತೀವೋ ಅವರಷ್ಟೇ ನೆನಪಾಗ್ತಾರೆ. ರಾಧಾ, ರಾಧಾ, ಏನಾಯ್ತು? ಏನಿಲ್ಲಮ್ಮ. ಅಮ್ಮ, ಯಾಕಿಷ್ಟೊಂದು ಜನ ಬಂದಿದ್ದಾರೆ? ಸ್ವಾಮಿ, ನೀವೇ ನಮ್ಮ ಸಹಾಯಕ್ಕೆ ಬರಲಿಲ್ಲ ಅಂದ್ರೆ ಬೇರೆ ಯಾರು ಬರ್ತಾರೆ? ಮಹಾರಾಜ್ ಕಂಸ ನಮ್ಮನ್ನ ಬಹಿಷ್ಕಾರ ಹಾಕಿದ್ದಾರೆ. ಜೀವನೋಪಾಯಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕು ನೀವೇ ಹೇಳಿ. ಮಹಾರಾಜ ಕಂಸನ ಯಜ್ಞಕ್ಕೆ ಅಂತ ಪಾತ್ರೆಗಳು ನಮ್ಮಿಂದನೇ ಹೋಗಿತ್ತು. ಇವತ್ತಿನಿಂದ ನಿನ್ನ ಮತ್ತು ಬರ್ಸಾನದ ಸಮಸ್ತ ಕುಂಬಾರರನ್ನ ಬಹಿಷ್ಕರಿಸ್ತೇನೆ. ಜೀವನೋಪಾಯಕ್ಕೆ ರಾಜ್ಯ ಬಿಟ್ಟು ಎಲ್ಲಾದರೂ ಹೋಗ್ತೀವಿ ಅಂದ್ರೆ ಅದಕ್ಕೂ ಅನುಮತಿ ಇಲ್ಲ. ನಿಮ್ಮ ಹತ್ರ ಯಾರಾದರೂ ಮಡಿಕೆ ಕೊಂಡುಕೊಂಡ್ರೆ ಅಥವಾ ನಿಮಗೆ ಸಹಾಯ ಮಾಡೋ ಸಾಹಸ ಮಾಡಿದ್ರೆ ಅವರು ಮಹಾರಾಜ ಕಂಸನ ಕೋಪಕ್ಕೆ ಗುರಿಯಾಗ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು, ವಯಸ್ಸಾಗಿರೋ ತಂದೆ ತಾಯಿ, ಅವರನ್ನೆಲ್ಲ ಹೇಗ್ ಸಾಕ್ಲಿ? ಹೀಗಾದ್ರೆ ನಾವು ಹಸಿವಿಂದನೇ ಸತ್ತೋಗ್ತೀವಿ ದಣಿ. ನೀವೇ ನಮ್ಮ ಮುಖ್ಯಸ್ಥರು, ನಮಗೆ ಕಷ್ಟದಲ್ಲಿ ಸಹಾಯ ಮಾಡಿ. ಪ್ರಯತ್ನ ಮಾಡಿ ನೋಡಿದ್ದಾಯ್ತು, ಆದ್ರೆ ಏನು ಲಾಭ ಆಗ್ಲಿಲ್ಲ. ಬೇರೇನಾದ್ರೂ ಸಮಸ್ಯೆ ಆಗಿದ್ದಿದ್ರೆ ಅದನ್ನು ನಾನು ಸರಿ ಮಾಡ್ತಿದ್ದೆ. ದಯವಿಟ್ಟು ಕ್ಷಮಿಸಿ, ಮಹಾರಾಜ ಕಂಸನ ವಿರುದ್ಧ ನಾನು ಹೋಗೋಕ್ಕಾಗಲ್ಲ. ನೀವೇ ಹಿಂಗ್ ಕೈ ಚೆಲ್ಬಿಟ್ರೆ ನಮ್ ಕೈ ಯಾರು ಹಿಡಿತಾರೆ? ನೀವು ನಮ್ಮ ಗ್ರಾಮದ ಮುಖ್ಯಸ್ಥರು, ಏನಾದ್ರು ಮಾಡಿ. ಅದೇ ಈಗಿರೋ ಸಮಸ್ಯೆ. ನನ್ನ ತಂದೆ ಬರ್ಸಾನದ ಮುಖ್ಯಸ್ಥರು, ಅವ್ರಿಗೆ ನಿಮ್ದಷ್ಟೇ ಅಲ್ಲ, ಇಡೀ ಬರ್ಸಾನದ ಸುರಕ್ಷತೆಯ ಜವಾಬ್ದಾರಿ ಇದೆ. ಅವ್ರ ಮೇಲೆ ಪದವಿ ಭಾರನೂ ಇದೆ, ಕಂಸನ ಗೂಢಾಚಾರಿಗಳ ದೃಷ್ಟಿನೂ ಇದೆ. ಅವರಿಂದ ನಿಮಗ್ ಸಹಾಯ ಮಾಡೋಕ್ಕಾಗಲ್ಲ. ಆದ್ರೆ ನಾನು ಮುಖ್ಯಸ್ಥೆನೂ ಅಲ್ಲ, ನನ್ನ ಮೇಲೆ ಯಾವುದೇ ಪದವಿ ಭಾರನೂ ಇಲ್ಲ. ನಾನ್ ನಿಮ್ಗೆಲ್ಲ ಸಹಾಯ ಮಾಡ್ತೀನಿ. ಇದು ಹುಡುಗಾಟ ಅಲ್ಲ ರಾಧಾ, ಸಮಸ್ಯೆ ತುಂಬಾ ದೊಡ್ಡದು. ನಾವು ಮಥುರಾ ದೇಶದ ಅಧೀನದಲ್ಲಿದ್ದೀವಿ, ಮಹಾರಾಜ ಕಂಸನ ವಿರುದ್ಧ ಯಾರು ಹೋಗಕ್ಕಾಗಲ್ಲ. ನಾವು ಮಥುರಾ ನಗರದ ಅಧೀನದಲ್ಲಿದ್ರೆ ಇವರೆಲ್ಲ ನಮ್ಮನ್ನೇ ನಂಬಿದ್ದಾರೆ ಅಪ್ಪ, ತಪ್ಪೇನಿದೆ ಇವರದ್ದು? ಮಹಾರಾಜರ ಯಜ್ಞಕ್ಕೆ ಮಡಕೆ ಮಾಡಿದ್ದ ಅವ್ರ ಮೃತ್ಯು ಬಗ್ಗೆ ಇರೋ ಭವಿಷ್ಯವಾಣಿಯ ದಂಡ ಈ ಬಡವ್ರ ಮೇಲೆ ಯಾಕೆ? ಮನುಷ್ಯರ ಹೆಸರೇ ಯಾವಾಗ ನಿಲ್ಲತ್ತೆ ಅಂತ ಗೊತ್ತಾಗಲ್ಲ. ಮೃತ್ಯು ಬಂತು ಅಂತ ಯಾರಾದ್ರೂ ಯಮರಾಜನ ದಂಡಿಸ್ತಾರ? ಒಂದ್ ಮಡಕೆ ಒಡೆದು ಹೋಗಿದ್ ಮಾತ್ರಕ್ಕೆ ಈ ವೃದ್ಧರಿಗೆ ಬಾಲಕರಿಗೆ ಶಿಕ್ಷೆ ಯಾಕಪ್ಪ?
ಮಹಾರಾಜ ಕಂಸ ಇವ್ರನ್ನ ಜೀವಂತವಾಗಿ ಸಾಯಿಸಿದ್ದಾರೆ. ಇಲ್ಲಿದ್ದು ಇವರು ಕೆಲಸ ಮಾಡೋ ಹಾಗೂ ಇಲ್ಲ, ಇಲ್ಲಿಂದ ಹೊರಗೆ ಹೋಗೋ ಹಾಗೂ ಇಲ್ಲ. ಇವರು ಬರ್ಸಾನದಲ್ಲೇ ಹಸುವಿನಿಂದ ಒದ್ದಾಡ್ಸತ್ರೆ ನಮ್ಮಿಂದ ಒಂದಗಳ ಅನ್ನನಾದ್ರೂ ತಿನ್ನೋಕಾಗತ್ತಾ ಅಪ್ಪ? ನೀವು ಹದ್ದು ಮೀರ್ತಾ ಇದ್ದೀರ ರಾಧಕ. ನೀವು ಅಪ್ಪನ ಅಚ್ಚುಮೆಚ್ಚಿರಬಹುದು, ಆದರೆ ಹಾಗಂತ ನೀವು ತುಂಬಿದ ಸಭೆಯಲ್ಲಿ ಅಪ್ಪನ ನಿರ್ಣಯದ ವಿರುದ್ಧ ಹೋಗಬಾರ್ದು. ಮಥುರಾ ಮಹಾರಾಜನ ವಿರುದ್ಧ ಹೋಗೋದು ಸರಿಯಲ್ಲ. ನಾನು ಅಪ್ಪನ ವಿರುದ್ಧ ಯಾವತ್ತೂ ಹೋಗಲ್ಲ ದಾಮ. ಆದರೆ ಈ ಅಸಹಾಯಕರಿಗೆ ಸಹಾಯ ಮಾಡಬೇಕು. ರೀತಿ ಬಗ್ಗೆ ಹೇಳೋದಾದ್ರೆ ಸಮಾಜದ ರೀತಿನ ಶಕ್ತಿಶಾಲಿ ವ್ಯಕ್ತಿಗಳೇ ನಿಶ್ಚಯ ಮಾಡೋದು, ನಿರ್ಬಲರು ಅದನ್ನ ಹೊರೆ ಅಂದ್ಕೊಂಡು ಸಹಿಸ್ಕೊಂಡಿರ್ಬೇಕಷ್ಟೆ. ನಾನಿವತ್ತು ಮಾತಾಡಬೇಕು ಅಂದ್ರೆ ಅಪ್ಪನೇ ಕಾರಣ. ನ್ಯಾಯ ಅನ್ಯಾಯ ಯಾವುದು ಅಂತ ನೋಡಿ ನ್ಯಾಯದ ಕಡೆನೆ ನಿಲ್ಬೇಕು ನಾವು. ಈಗ ನೀವೇ ಹೇಳಿ ಅಪ್ಪ, ಇವರೆಲ್ಲ ಉಪವಾಸ ಸಾಯೋದು ಸರಿನಾ? ಕೇಳಿದ್ರಪ್ಪ, ಬುದ್ಧಿ ಹೇಳಿ ಅಕ್ಕನಿಗೆ. ಅಕ್ಕ ಹೀಗ್ ಮಾಡೋದ್ರಿಂದ ಇಡೀ ಪರಿವಾರದ ಮಾನ ಮರ್ಯಾದೆ ಮಣ್ಣಾಗತ್ತೆ. ಆದ್ರೆ ನಂಗನ್ಸುತ್ತೆ ನನ್ನ ಈ ಪ್ರಯತ್ನದಿಂದ ಅಪ್ಪನ ಮರ್ಯಾದೆ ಅಷ್ಟೇ ಅಲ್ಲ, ಅವ್ರ ಮೇಲಿರೋ ಕರ್ತವ್ಯ ಮತ್ತೆ ನಿಷ್ಠೆಯ ರಕ್ಷಣೆನೂ ಆಗತ್ತೆ. ಯಾವ ಕರ್ತವ್ಯ, ಯಾವ ಪ್ರಮಾಣದ ವಿಷಯ ಮಾತಾಡ್ತಿದ್ಯಾ ರಾಧಾ? ಈ ಜನ ಇವತ್ತು ನಿಮ್ಮೆದುರಿಗೆ ತಮ್ಮ ಜೀವನದ ಆಸೆ ಇಟ್ಕೊಂಡು ಬಂದಿದ್ದಾರಪ್ಪ. ಇವ್ರಿಗೆ ಸಹಾಯ ಮಾಡೋದ್ರಿಂದಾನೆ ನಿಮ್ಮ ಮರ್ಯಾದೆ ಹೆಚ್ಚಾಗೋದು. ಎಲ್ಲ ಮುಖ್ಯಸ್ಥರ ಕರ್ತವ್ಯ ಏನಂದ್ರೆ ತನ್ನ ಪ್ರಜೆಗಳ ರಕ್ಷಣೆ. ಪ್ರತಿ ಮುಖ್ಯಸ್ಥ ಪದಗ್ರಹಣ ಮಾಡುವಾಗ ತನ್ನ ಜನರ ಸುರಕ್ಷೆ ಮತ್ತು ಸಮೃದ್ಧಿಯ ಪ್ರಮಾಣ ಮಾಡ್ತಾನೆ. ಅದನ್ನ ನೀವು ಮಾಡಿದ್ದೀರಾ. ನಮ್ಮ ಮಾತಿಗೆ ಬದ್ಧರಾಗಿರೋದನ್ನ ನಿಮ್ಮಿಂದಾನೇ ಕಲ್ತಿದ್ದೀನಿ ಅಪ್ಪ. ಮತ್ ನೀವೇ ಮಾತ್ ತಪ್ಪೋದನ್ನ ಹೇಗ್ ಸಹಿಸ್ಲಿ ನಾನು? ಇಲ್ಲಿ ತನಕ ನಾನು ನಿನಗೆ ಆಶೀರ್ವಾದ ಮಾಡ್ತಾ ಬಂದಿದ್ದೀನಿ ರಾಧಾ. ಧನ್ಯವಾದ ಹೇಗೆ ಹೇಳಿ ಇದು ಮಾತ್ರ ಗೊತ್ತಾಗ್ತಿಲ್ಲ. ಒಂದೊಂದ್ಸಲ ಅಪ್ಪ ಅಮ್ಮ ತಮ್ಮ ಪಾಠಗಳನ್ನೇ ತಾವು ಮರ್ತುಬಿಡ್ತಾರೆ. ಅದನ್ನು ಅವರು ತಮ್ಮ ಮಕ್ಕಳಿಗೆ ಜೀವನ ಪೂರ್ತಿ ಹೇಳಿಕೊಟ್ಟಿದ್ರು ಕೂಡ. ನೀನು ಆ ಪಾಠನ ನನಗೆ ನೆನಪಿಸಿ ಒಂದು ಅಪವಾದ ಹೊರೋದನ್ನು ತಪ್ಪಿಸಿದ್ಯಾ. ಹೇಳ್ ರಾಧಾ, ಹೇಗೆ ಸಹಾಯ ಮಾಡೋಣ ಇವರಿಗೆಲ್ಲ? ನೀವು ಹೇಗಾದರೂ ಪ್ರಯತ್ನ ಮಾಡಿ ಮಹಾರಾಜ ಕಂಸನಿಗೆ ಇವ್ರ ಕಷ್ಟನ ತಿಳಿಸಿ, ಇವರ ಕಠಿಣ ಪರಿಸ್ಥಿತಿನ ತಿಳಿಸಿ, ಅವ್ರಿಗೆ ಅರ್ಥ ಮಾಡಿಸಿ. ಅಲ್ಲಿ ತನಕ ಇವ್ರು ಮಾಡಿರೋ ಮಡಕೆಗಳನ್ನ ಸಂತೆಲ್ ನಾನು ಮಾರ್ತೀನಿ. ಸಾಧ್ಯ ಇಲ್ಲ ಅಪ್ಪ, ನನ್ನ ಮೇಲೆ ವಿಶ್ವಾಸ ಇದೆ ಅಲ್ವಾ? ನಿನ್ಮೇಲಿದೆ, ಕಂಸನ ಸೈನಿಕರ ಮೇಲಿಲ್ಲ. ಅವ್ರಿಗೆ ಗೊತ್ತಾಗೋದೇ ಇಲ್ಲ ಮಡಿಕೆ ಬರ್ಸಾನದ್ದು ಅಂತ. ಅನುಮತಿ ಕೊಡಿ ಅಪ್ಪ. ಒಂದು ಷರತ್ತಿನ ಮೇಲೆ, ನಿನ್ ಜೊತೆ ನಿನ್ ರಕ್ಷಣೆಗೆ ಒಂದಿಷ್ಟು ಜನ ಬರ್ತಾರೆ. ನಿಮ್ಮಿಚ್ಛೆಯಂತೆ ಆಗಲಿ. ಹೇಗಿದೆ ಹೇಳಿ? ವಸ್ತುವಿನ ಆಕಾರ ಅಲ್ಲ, ಇದನ್ನ ಮಾಡೋದ್ರಲ್ಲಿ ಉಪಯೋಗಿಸೋ ಬುದ್ಧಿ ದೊಡ್ಡದಿರತ್ತೆ ಮಗಳೇ. ಇದ್ರ ಆಕಾರ ಹೆಂಗಾದ್ರೂ ಇರ್ಲಿ, ನಿನ್ನ ಮಮತಾಮಯಿ ಯೋಚನೆಯ ತೇಜಸ್ಸು ಇದ್ರಲ್ಲಿ ಹೊಳಿತಾ ಇದೆ. ರಾಧಾ ಬಾಯಿಲಿ, ನಾವು ಮಾಡ್ತಿರೋದು ಸರಿ ಅನ್ಸತ್ತಾ ರಾಧಾ? ಹಾ ವಿಶಾಖಾ, ನಾವು ಒಳ್ಳೇದೇ ಮಾಡ್ತಿದೀವಿ. ನನಗೆ ಯಾಕೋ ಪದೇ ಪದೇ ಹಾಗನ್ನಿಸ್ತಾ ಇದೆ, ಈ ಘಟನೆಯಿಂದ ಯಾವುದೋ ಶುಭಯಾತ್ರೆ ಶುರುವಾಗತ್ತೆ ಅಂತ. ಹುರ್ರ
ಏನ್ ವಿಷಯ ಅಣ್ಣ? ಇವತ್ ಕಸರತ್ ಸರಿಯಾಗ್ಲಿಲ್ವೋ ಅಥವಾ ಎತ್ತುಗಳ ಊಟ ಸರಿ ಹೋಗ್ಲಿಲ್ವೋ? ಈ ಗಾಡಿ ಸ್ವಲ್ಪ ನಿಧಾನವಾಗಿ ಹೋಗ್ತಿದೆ ಅನ್ಸ್ಲಿಲ್ವಾ? ಹಾ, ಯಾಕೋ ನನ್ಗಿವತ್ತು ತಂಪು ಗಾಳಿ ಕುಡಿತಾ ಹೋಗ್ಬೇಕನ್ನಿಸ್ತಿದೆ. ಆದ್ರೆ ನಿನ್ ಮನ್ಸ್ ಯಾಕೆ ಇವತ್ತು ಬೇಗ ಹೋಗೋ ಅವಸರದಲ್ಲಿದೆ ಕೃಷ್ಣ? ಇದೇ ಪ್ರೇಮದ ವಿಶೇಷ ಅಲ್ವಾ ಅಣ್ಣ? ಈಗ ನೋಡು, ಸಾಗರನ ಸೇರೋಕೆ ನದಿಗಳು ದೂರ ದೂರ ಸಾಗತ್ವೆ. ಆದ್ರೆ ಸಾಗರ ಹತ್ರ ಬರ್ತಿದ್ದ ಹಾಗೆ ಅವುಗಳಿಗೆ ದಾರಿ ದೂರ ದೂರ ಅನ್ಸುತ್ತೆ. ನನಗಿನ್ನು ಕಾಯೋಕಾಗಲ್ಲ. ಎಲ್ಲೋಡ್ತಾ ಇದ್ದೀರಾ? ಏ ನಿಲ್ಲಿ. ಇಬ್ರು ಪ್ರೇಮಿಗಳ ಮಿಲನಕ್ಕೆ ಅಡ್ಡಿ ಮಾಡ್ಲೇಬಾರ್ದು ಅಣ್ಣ. ನಾನ್ ಬರ್ತಿದ್ದೀನಿ ರಾಧಾ.